ದಾವಣಗೆರೆ ದಂಗಲ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಹಾಗೆ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ನಡುವಿನ ಕಾಳಗ ಈ ಗ್ಯಾಪ್ ಅಲ್ಲಿ ಯಂಗ್ ಸ್ಟರ್ ಇನ್ಸೈಟ್ ಅಕಾಡೆಮಿಯ ಮಾಲೀಕ ಬಿಜೆಪಿಗೆ ತೊಂದ್ರೆ ರೇಣುಕಾಚಾರ್ಯ ರವೀಂದ್ರನಾಥ್ ಹೌದು ಕಾಂಗ್ರೆಸ್ ಗೆ ತೊಂದ್ರೆ ವಿನಯ್ ಕುಮಾರ್ ಜೊತೆಗೆ ಶಿವಗಂಗಾ ಬಸವರಾಜ್ ಅವರೆಲ್ಲರದ್ದು ವಿರೋಧ ಯಾರಿಗೆ ಪ್ರಭಾ ಮಲ್ಲಿಕ್ ಚನ್ನಗಿರಿ ಚನ್ನಗಿರಿನಲ್ಲಿ ಬಟ್ ಪ್ರಭಾ ವರ್ಸಸ್ ಗಾಯತ್ರಿ ನಡುವಿನ ಕಾಳಗ ಅದು ಮೇಲ್ನೋಟಕ್ಕೆ ಇದು ಸಿದ್ದೇಶ್ವರ್ ಫ್ಯಾಮಿಲಿ ವರ್ಸಸ್ ಶಾಮ್ನೂರ್ ಫ್ಯಾಮಿಲಿ ನಡುವಿನ ಕಾಳಗ ಈ ಗ್ಯಾಪ್ ಅಲ್ಲಿ ವಿನಯ್ ಕುಮಾರ್ ನಡುವಿನ ಹೋರಾಟ ನಡೀತಾ ಇದೆ ವಿನಯ್ ಕುಮಾರ್ ಸಿಟ್ ಗೆದ್ದಿದ್ದಾರೆ ದಾವಣಗೆರೆ ಕಾಂಗ್ರೆಸ್ ಕೇವಲ ಶಾಮ್ನೂರ್ ಅವರ ಪ್ರಾಬಲ್ಯ ಅಲ್ಲ ಪಾರುಪತ್ಯ ಅಲ್ಲ ನನಗೆ ಬೇಕು ಅನ್ನೋ ದಾಟಿಯಲ್ಲಿ ಹೋರಾಟ ಕೊಟ್ಟಿದ್ರು ಹೌದು ವಿನಯ್ ಕುಮಾರ್ ಹೋರಾಟ ಮಾಡೋ ಹುಡುಗ ಹೋರಾಟ ಮಾಡ್ತಾ ಇದ್ದಾರೆ ಕುರುಬ ಸಮುದಾಯ ಎಲ್ಲರೂ ಕೂಡ ನಮ್ 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 ಸಮುದಾಯದ ಹುಡುಗ ಕೊಡಬೇಕಾಗಿ ಟಿಕೆಟ್ ಮಿಸ್ ಮಾಡ್ರು ಅಂತ ಕುರುಬ ಸಮುದಾಯ ಹರಿಹರ ಆಗ್ಲಿ ನಿಮ್ಗೆ ಹೊನ್ನಾಳಿ ಆಗ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕುರುಬ ಸಮುದಾಯದ ಒಂದಷ್ಟು ಮತಗಳಿದೆ ಒಂದ್ ದೊಡ್ಡ ಮಟ್ಟಕ್ಕೆ ಆ ಕುರುಬ ಸಮುದಾಯದ ಯುವಕರೆಲ್ಲ ವಿನಯ್ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸಿಟ್ಟಾಗ ಕಾಂಗ್ರೆಸ್ ಮೇಲೆ ವಿನಯ್ ಕುಮಾರ್ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ಒತ್ತಡ ಜಾಸ್ತಿ ಇದೆ ಕಾಂಗ್ರೆಸ್ಗೆ ವಿನಯ್ ದೊಡ್ಡ ಹೊಡ್ತಾ ಬಿಜೆಪಿಗೆ ರೇಣುಕಾಚಾರಿ ಹಾಗೆ ರವೀಂದ್ರನಾಥ ರವೀಂದ್ರನಾಥ್ ಆದ್ರೆ ಹೊನ್ನಾಳಿ ರೇಣುಕಾಚಾರ್ಯ ಇಂಪ್ಯಾಕ್ಟ್ ಬಟ್ ರವೀಂದ್ರನಾಥ್ ವಿಚಾರ ಬಂದಾಗ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪರವಾಗಿ ನಿಲ್ತಾರೆ ಬಗ್ಗೆ ಸೆಟ್ಟಿತ್ತು ಕಾರ್ಯಕರ್ತರಿಗೆ ಇಲ್ಲ ಅಂತ ಏನಿಲ್ಲ ಆದ್ರೆ ಆ ಕ್ಷೇತ್ರ ಗೆಲ್ಲಲೇ ಬೇಕಾದಂತ ಅನಿವಾರ್ಯತೆಗೆ ಬಿದ್ದಾಗ ಟಿಕೆಟ್ ಆ ಫ್ಯಾಮಿಲಿ ಕೊಟ್ಟಿದ್ದಾರೆ ಈ ಕರ್ಣಕರ್ ರೆಡ್ಡಿ ಅವರು ಯಾಕೆ ಇವ್ರ ಜೊತೆ ಸೇರ್ಕೊಂಡ್ರು ಅಂತ ಯಾರ ಜೊತೆ ರೇಣುಕಾಚಾರ್ಯ ರವೀಂದ್ರನಾಥ್ ಸಿದ್ದೇಶ್ವರ್ ಗೆದ್ದಾಗ ಯಾರನ್ನ ವಿಶ್ವಾಸ ತಕ್ಕಳ್ದೆ ಒಂದಷ್ಟು ಆ ಟೈಪ್ ಎಸ್ ರಾಜಕೀಯದಲ್ಲಿ ಅಣ್ಣ ತಮ್ಮ ಅಪ್ಪ ಅವ್ವ ಅಂದ್ರೆ ಸರಿ ದೌಲತ್ ಮಾಡಲು ಅವಕಾಶ ಇರಲ್ಲ ದರ್ಪ ದೌರ್ಜನ್ಯ ದೌಲತ್ಗಳು ರಾಜಕಾರಣದಲ್ಲಿ ನಡೆಯಲ್ಲ ಅದರ ಪರಿಣಾಮ ಕೆಲವರು ವಿರೋಧವನ್ನ ಫೇಸ್ ಮಾಡ್ತಾವ್ರೆ ಎಂ ಪಿ ಆದ ತಕ್ಷಣ ಅವ್ರೇನೊಂದು ಲೀಡರ್ ದೊಡ್ಡ ದೇವ್ರುಗಳೇನಲ್ಲ ಆ ಎಂ ಎಲ್ ಎಲ್ ಜೊತೆ ಕೋಆರ್ಡಿನೇಷನ್ ಚೆನ್ನಾಗಿಲ್ಲ ಅಂದ್ರೆ ಇದು ಆಗೇ ಆಗುತ್ತೆ ಸಹಜವಾಗಿ ಹಾಗಾಗಿ ಕರ್ಣಾಕರ್ ರೆಡ್ಡಿ ರವೀಂದ್ರನಾಥ್ ಹೊನ್ನಾಳಿ ರೇಣುಕಾಚಾರಿ ಅವರೆಲ್ಲ ಒಂದು ಟೀಮ್ ಆಗಿ ಹೋಗ್ತಾ ಇದ್ದಾರೆ ಬಟ್ ಕಾಂಗ್ರೆಸ್ ನಲ್ಲಿ ವಿನಯ್ ಕುಮಾರ್ ರೆಬೆಲ್ ಹೌದು ಶಿವಗಂಗಾ ಬಸವರಾಜ್ ಅವ್ರೆಬೆಲ್ ಇವ್ರೆಬೆಲ್ ಬಟ್ ಈ ದಾವಣಗೆರೆ ದಂಗಲ್ ಏನಾಗತ್ತೆ ಅಂತ ಕಾದ್ ನೋಡಬೇಕು ಯಾಕೆಂತಂದ್ರೆ ಇಷ್ಟ ಡ್ಯಾಮೇಜ್ ಏನ್ ಬೇಕಾದ್ರೂ ಮಾಡಿ ಇಲ್ಲ ಅಂತೇನಿಲ್ಲ ಗೆಲುವು ಸೋಲು ನಿರ್ಧಾರ ಮಾಡುವಂತ ಕೆಪಾಸಿಟಿ ಈ ಮತಕ್ಕಿದೆ ಬಟ್ ಒಂದ್ ಸ್ವಲ್ಪ ಬಿಜೆಪಿ ಭಿನ್ನಮತ ಜಾಸ್ತಿ ಇದ್ದಂಗೆ ಕಾಣ್ತಿದೆ ಹರಪ್ನಳ್ಳಿ ಭಿನ್ನಮತ ದಾವಣಗೆರೆ ಸಿಟಿ ಸ್ವಲ್ಪ ಭಿನ್ನಮತ ಹೊನ್ನಹಳ್ಳಿ ಭಿನ್ನಮತ ಕಾಂಗ್ರೆಸ್ಗೆ ಕುರುಬ ಸಮುದಾಯ ರೆಬೆಲ್ ಆಗಿದೆ ಚನ್ನಗಿರಿ ಪ್ಲಸ್ ಕ್ಷೇತ್ರ ಜೊತೆಗೆ ಕುರುಬ ಸಮುದಾಯ ರೆಬೆಲ್ ಆಗಿದೆ ವಿನಯ್ ಕುಮಾರ್ ನಮ್ ಸಮುದಾಯದ ಹುಡುಗ ಟಿಕೆಟ್ ಯಾಕೆಂದ್ರೆ ಚೆನ್ನಯ್ಯ ಒಡೆಯರ್ ಅಂತ ಮೂರು ಬಾರಿ ಕುರುಬ ಸಮುದಾಯದವರು ಎಂ ಪಿ ಆಗಿದ್ರು ಆಟ್ರಿಕ್ ಇರೋ ಐಟಿ ಅಲ್ಲಿ ಲಿಂಗಾಯತ ಸಮುದಾಯಕ್ಕೆ ಶಾಮ್ನೂರ್ ಫ್ಯಾಮಿಲಿಗೆ ಟಿಕೆಟ್ ಹೋದ್ಮೇಲೆ ಸೋಲಕ್ ಶುರುವಾದ್ರು ಕಾಂಗ್ರೆಸ್ ಅವರು ಕುರುಬ ಸಮುದಾಯಕ್ಕೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲೇ ವಿನಯ್ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದು ಆದ್ರೆ ವಿನಯ್ ಅವ್ರನ್ನ ತಡಿಯೋದ್ರಲ್ಲಿ ವಿನಯ್ ಅವ್ರಿಗೆ ಟಿಕೆಟ್ ತಪ್ಪಿಸೋದ್ರಲ್ಲಿ ವಿನಯ್ ಅವ್ರಿಗೆ ರಾಜಕೀಯ ನಡೆ ಮಾಡೋದ್ರಲ್ಲಿ ಶಾಮ್ನೂರ್ ಫ್ಯಾಮಿಲಿ ಸಕ್ಸಸ್ ಆದ್ರು ಬಟ್ ಈಗ ವಿಷಯ ಬಂದಾಗ ನೀವು ನನ್ನ ಟಿಕೆಟ್ ತಪ್ಪಿಸಿದಿರಿ ನಾನು ನಿಮ್ಮ ಗೆಲುವನ್ನ ತಪ್ಪಿಸಬಲ್ಲೆ ಅಂತ ವಿನಯ್ ಶಬ್ದ ಓಕೆ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿಗೆ ತೊಡಕಾಗುವ ತಾಕತ್ ನನ್ನ ಶಕ್ತಿ ನನ್ಗಿದೆ ಅಂತ ಅವ್ರ ಸಮುದಾಯದ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ಕುರುಬ ಸಮುದಾಯಕ್ಕೆ ಅನ್ಯಾಯ ಮಾಡಿದಿರಿ ಈ ಕ್ಷೇತ್ರ ದಾವಣಗೆರೆ ದಕ್ಕಬೇಕಾಗಿರೋದು ಕುರುಬ ಸಮುದಾಯಕ್ಕೆ ಅದಷ್ಟೇ ಅಲ್ಲ ನೀವು ಇವತ್ತು ನನ್ನನ್ನು ಎಂ ಪಿ ಆಗೋದನ್ನ ತಡೆದಿದ್ದೀರಿ ನಾಳೆ ನಿಮ್ಮ ಎಮ್ ಎಲ್ ಎ ಆಗೋದು ತಡೆಯೋ ಕೆಪಾಸಿಟಿ ನನಗಿದೆ ಅನ್ನೋದು ವಿನಯ್ ಸವಾಲು ಹೌದು ಗೊತ್ತಿಲ್ಲ ಆ ಮಟ್ಟಿಗೆ ವಿನಯ್ ಪರವಾಗಿ ಕುರುಬ ಸಮುದಾಯ ನಿಲ್ಲುತ್ತಾ ಏನು ಕತೆ ನೋಡ್ಬೇಕು ದಾವಣಗೆರೆಯಲ್ಲಿ ನಿಮ್ ಪ್ರಕಾರ ವೀಕ್ಷಕರ ದಾವಣಗೆರೆ ದಂಗಲ್ ಗೆಲ್ಲೋದು ಗಾಯತ್ರಿ ಅವರ ಪ್ರಭಾ ಅವರ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಕಾಂಗ್ರೆಸ್ ಇಂದ ವಿನಯ್ ಅವಕಾಶ ಆಗ್ಬೇಕಾಗಿತ್ತ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ